ಕರ್ನಾಟಕ ರಾಜ್ಯದ ತುತ್ತ ತುದಿ ಬೀದರ್ಕ ಬಂದನ್ರಿ ಕಾಕಾ ಕಡಕ ನ್ಯೂಸ್ ತಗೊಂಡು ಬೀದರ್ಕ ಬಂದಾನ ಒಬ್ಬ ಅಪರೂಪದ ಶಾಸಕ ಅಜಾತ ಶತ್ರು ಸವಿನಯದಿಂದ ಮಾತನಾಡಿಸುವಂಥ ವ್ಯಕ್ತಿ ಸಾವಿರಾರು ಜನ ನೋಡ್ರಿ ಅವ್ರ ಕಚೇರಿ ಮುಂದೆ ದೈನಂದಿನವಾಗಿ ಸುಖ ದುಃಖ ಬರ್ತಾರ ಅವರಿಂದ ಕೈಲಾದ ಮಟ್ಟಿಗೆ ಸಹಾಯ ಪಡ್ಕೊತಾರ ಅಜಾತ ಶತ್ರುನ ಬೆನ್ನ ಹತ್ತತಾರ ವಿಧಾನಸೌಧಕ್ಕೆ ಕಳಿಸ್ತಾರ ಇದ್ಯಾಂಗ್ರೀ ಪುಣ್ಯವಂತ ಬೀದರ್ದವ್ರು ನೀವು ಆದರೆ ಇಂಥ ಒಬ್ಬ ಪುಣ್ಯವಂತ ವ್ಯಕ್ತಿನ ನೀವು ಪಡೆದರೆ ಅಂದ್ರೆ ನೀವು ಎಂಥ ಭಾಗ್ಯವಂತರು ಇವತ್ತು ಅವರೇ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಸಿದ್ಧರಿದ್ದಾರೆ ಏನು ಹೇಳ್ತಾರ ನೀವು ಕೇಳ್ರಿ ಅವ್ರ ಬಾಯಿಂದ ಸರ್ ಜನ ಎಷ್ಟು ಬರ್ತಾರ ನಿಮ್ಮ ಹತ್ರ ನಾವು ದೈನಂದಿನವಾಗಿ ಇದು ನೋಡಿ ನೋಡಿಗಳಿಸಿದಿರಿ ಜನರ ಮೇಲೆ ಇವತ್ತಿಂದ ಅಲ್ಲ ಇದು ನಾ ಇಷ್ಟೆಲ್ಲ ಜಾತ್ರೆ ಮಾಡೋದು ಇವನ್ ರಾಜಕೀಯಕ್ಕೂ ನಾವು ಬೆಳೆಸ್ಕೋ ಯಾವತ್ತು ಏನಾರ ಸಹಾಯ ಅಂತಂದ್ರೆ ಅದು ನಮ್ಮ ಧರ್ಮ ಸಹಾಯ ಮಾಡೋದು ಕಾಯಕದ ಕೆಲಸ ಕಾಯಕದ ಕೆಲಸ ಆಮೇಲೆ ಎಲೆಕ್ಷನ್ ಪಾರ್ಟಿಗೆ ಎಲೆಕ್ಷನ್ ಹೋಗ್ತಾ ಇರುತ್ತೆ ಇದೇ ಒಂದು ಪ್ರೀತಿ ವಿಶ್ವಾಸ ನನಗೆ ಇವತ್ತು ರಾಜಕೀಯದಲ್ಲಿ ಉಳಿಸಿದೆ ಉಳಿಸಿದ್ದು ನಿಜವಾಗ್ಲು ಹೇಳ್ಬೇಕಾದ್ರೆ ಅದು ನಾ ಬೆಲೆ ಕಟ್ಟಲ್ದಂಥ ಪ್ರೀತಿ ವಿಶ್ವಾಸ ಜನರ ನನ್ನ ಮೇಲೆ ದೇವರು ಬಿಡಿ ನಿಮಗೆ ಹೌದು ನಾನು ವಿಧಾನಸೌಧಗೆ ಹೇಳಿದ್ದೀನಿ ನನಗೆ ಎರಡು ಬಾರಿ ಕೋವಿಡ್ ಆದಾಗ ಮತ್ತು ಹಾರ್ಟ್ ಆಪರೇಷನ್ ಆದಾಗ ಜನ ಪ್ರೇಯರ್ ಮಾಡಿದ್ದು ನೋಡಿದರೆ ನಾವು ನಮ್ಮ ಮನೆ ಆಸ್ತಿ ಅಲ್ಲ ಇದು ನಾವು ಪಬ್ಲಿಕ್ ಆಸ್ತಿ ಅಂತೇಳಿ ವಿಧಾನಸೌಧ ಇವತ್ತು ಅವ್ರ ಆಶೀರ್ವಾದನೆ ಅಪಾಯದಿಂದ ಪಾರಾಗಿ ಬಂದಿದೆ ಅದೊಂದು ದೊಡ್ಡ ಸರ್ ಬಂಡೆಪ್ಪ ಪ್ರಕಾಶಪ್ಪನವ್ರ ಅಂದ ತಕ್ಷಣ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ದೇಶ ರಾಜಕಾರಣ ಮಾಡೋರಲ್ಲ ಯಾವುದೇ ಹಗರಣದಲ್ಲಿ ಸಿಲುಕಿದವರಲ್ಲ ಯಾರಲ್ಲೂ ತೇಜವಧೆ ಮಾಡಿದವರಲ್ಲ ಬಹಳ ಪ್ರೀತಿ ನಿಮ್ಗೊಂದು ಮಾತು ಹೇಳ್ತೀನಿ ನಾನೀಗ ಮೂರು ಬಾರಿ ಶಾಸಕ ಎರಡು ಬಾರಿ ಮಂತ್ರಿ ಯಾವತ್ತೂ ನನ್ನ ಕನಸಿನಲ್ಲಿ ನನ್ನ ವೈರಿಗಳಿಗೆ ಕೆಟ್ಟದ್ದು ಬಯಸಿ ನಾವು ಕನಸಿನಲ್ಲಿ ಗೊತ್ತಾಯ್ತ ಇವತ್ತ ಒಂದು ಸಿಸ್ಟಮ್ ಇದೆ ಕೈಲಾದಷ್ಟು ನಾವು ಒಳ್ಳೇದು ಮಾಡ್ಕೊತ ಹೋಗ್ಬೇಕು ವಿನ ಮತ್ತು ನನಗೆಲ್ಲದಕ್ಕಿಂತ ಖುಷಿ ನನ್ನ ಕ್ಷೇತ್ರದಲ್ಲಿ ಯಾವತ್ತೂ ನನಗಿದೆ ಏನಂತಂದರೆ ನನ್ನ ಬಳಿ ಪಾರ್ಟಿ ಪಾಲಿಟಿಕ್ಸ್ ಮಾಡಲ್ಲ ಎಲೆಕ್ಷನ್ ಗೆಲ್ಲವರಿಗಷ್ಟೇ ಪಾಲಿಟಿಕ್ಸ್ ಅದ್ರ ಬಾದ್ ಎಲ್ಲರೂ ಈಕ್ವಲ್ ಆಗಿ ತೊಗೊಂಡ್ ಹೋಗ್ತೀವಿ ಯಾರು ಬರೋಲ್ಲ ಅವ್ರದೇ ಹೋಯ್ತು ಬಂದವರಿಗೆ ನಾನು ಜಾತಿನೂ ನೋಡಿಲ್ಲ ಅವ್ರ ಪಾರ್ಟಿನೂ ನೋಡಿಲ್ಲ ಇಲ್ಲ ಕೆಲಸ ಮಾಡ್ಕೊತ ಹೋಗಿದ್ದೀನಿ ಗೊತ್ತಾಯ್ತಾ ಹಾಗಾಗಿ ನನ್ನ ಬಳಿ ಪಾರ್ಟಿ ಜಗಳ ಇಲ್ಲ ಪೊಲೀಸ್ ಸ್ಟೇಷನ್ಗಳಾಗ ಈ ಪಾರ್ಟಿದವ್ರು ಬುಕ್ ಮಾಡಿದಾಗ ಎಮ್ ಎಲ್ ಎ ಫೋನ್ ಮಾಡಿದ್ರು ಅವ್ರಿಗೆ ಬಿಡಿದ್ರು ಇವ್ರಿಗೆ ಇಂಥವ್ ನಾವು ಯಾವತ್ತೂ ಲೈಫಲ್ಲಿ ಮಾಡಿ ಮುಖಾಂತರ ಪರಿಹಾರ ತಿಂಗಳಿಗೆ ಒಂದು ಪೊಲೀಸ್ ಸ್ಟೇಷನ್ ಫೋನ್ ಮಾಡಲ್ಲ ನಾನು ಇಲ್ಲ ಮುಂದೆಂದ ತಿಂಗಳಿಗೆ ಒಂದು ಇಲ್ದವ್ರೆ ಎಮ್ ಎಲ್ ಎ ದಿವಸ ಹತ್ತು ಮಾಡಲು ಹೋದ್ರೆ ಎಮ್ ಎಲ್ ಎನ ಅಲ್ಲ ಮುಂದೆಂದ ತಿಂಗ್ಳಿಗೆ ಒಂದು ಯಾಕಂದ್ರೆ ಜನ ನನ್ನ ಹತ್ರ ಆ ಥರ ಮಾಡ್ಕೊಂಡು ಯಾ ಅಲ್ಲಿಂದಲ್ಲೇ ಬಗೆಹರಿಸ್ಕೋತಾರೆ ಸ್ಟಾರ್ಟಿಂಗ್ ಇತ್ತಿದು ನಾ ಎರಡು ಸಾವಿರದ ನಾಲ್ಕರಲ್ಲಿ ಭಾಳ ಟಫಾಗಿ ಬರೀತು ಅದಕ್ಕೆ ಸ್ಲೋಲಿ ಸ್ಲೋ ಡೌನ್ ಮಾಡಿ ಅದಕ್ಕೊಂಥರ ನ್ಯೂಟ್ರಲೈಸ್ ಮಾಡ್ಬಿಟ್ಟು ಪೊಲೀಸ್ ಠಾಣೆಯನ್ನು ದುರುಪಯೋಗ ಒಂದು ಜನರಿಗೆ ಹೌದು ಹೌದು ಹಂಡ್ರೆಡ್ ಪರ್ಸೆಂಟ್ ಇವತ್ತಿಗೂ ಇಲ್ಲ ಇವತ್ತು ಕೆಲವು ಜನ ಮಾಡ್ತಾರೆ ಅವ್ರಿಗೆ ಅವ್ರ ಮ್ಯಾಗ ಇದು ಮಾಡೋದು ಏ ಅವ್ರ ಕೈಲಿ ಹೇಳಿಸ್ರಿ ಇವ್ರ ಕೈ ಅಂತ ಯಾವತ್ತೂ ನಾ ಮಾಡ್ಲಾಕ್ ಯಾವಾಗಲೂ ಬಂಡೆ ಪ್ರಕಾಶಪ್ಪನವರು ವಿಧಾನಸೌಧದಲ್ಲಿ ಹುಡುಕ್ತೀರಾ ಭಾಳ ಕಲ್ಯಾಣ ಕರ್ನಾಟಕ ಬಗ್ಗೆ ಇವತ್ತು ನಾನು ನೋಡಿದೆ ಬೀದರು ಭಾಳ ಅತ್ಯುತ್ತಮ ಅಭಿವೃದ್ಧಿ ಮಾಡಿದಿರಿ ಎಲ್ಲ ಪಕ್ಷದವರು ಇಲ್ಲಿ ಮಂತ್ರಿಗಳಾಗ್ತಾರ ಆದರೂ ನಿಮ್ಮಲ್ಲಿ ಭಾಳ ಸಮನ್ವಯ ಈಗ ನೋಡಿ ದೇವರು ಯಾವತ್ತು ನಮಗೆ ಸಮಯ ಕೊಡ್ತಾರ ನೋಡಿ ನಾನು ಎರಡು ಬಾರಿ ಮಂತ್ರಿ ಆಗಿದ್ದೀನಿ ಒಂದ್ ಬಾರಿ ಕೃಷಿ ಸಚಿವ ಒಂದು ಬಾರಿ ಕೋಆಪರೇಟಿವ್ ಕೃಷಿ ಸಚಿವದಾಗು ದಾಖಲೆಯಾಗಿ ಕೆಲಸ ಮಾಡಿ ನಾ ಮನೆಗೆ ಬಂದಿದ್ದೆ ದಾಗು ದಾಖಲೆಯಾಗಿ ಕೆಲಸ ಮಾಡಿದ್ದೀನಿ ಕೃಷಿ ಸಚಿವ ಇದ್ದಾಗ ಇಡೀ ಹಿಂದೂಸ್ತಾನದಾಗ ಯಾರು ಕೃಷಿ ಬಜೆಟ್ ಮಂಡ ಇದು ಕೃಷಿ ನೀತಿ ಮಂಡನೆ ಮಾಡಿದಿಲ್ಲ ನಾ ಮಾಡಿದ್ದೀನಿ ಎಪ್ಪತ್ತೈದು ಪರ್ಸೆಂಟ್ ಹಿಂದೂಸ್ತಾನ್ದಾಗ ಯಾರು ಸಬ್ಸಿಡಿ ಕೊಟ್ಟಿಲ್ಲ ಬೀಜಕ್ಕ ಇಡೀ ಭಾರತ ದೇಶ ಇದೊಂದು ಇದು ಒಂದು ಇತಿಹಾಸ ಈಗ ಮೊನ್ನೆ ಕೋಆಪರೇಟಿವ್ ಅಲ್ಲಿ ಕುಮಾರನವ್ರ ಜೊತೆ ಜೊತೆ ಕೂತ್ಕೊಂಡು ಸಾಲ ಮನ್ನಾ ಮಾಡಿದಂಥ ಒಂದು ಕೀರ್ತಿ ನನ್ನ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ ಅದು ಗೊತ್ತಾಯ್ತ ಇಂಥವೆಲ್ಲ ಒಳ್ಳೆ ಒಳ್ಳೆ ಅವಕಾಶ ಸಿಕ್ಕಾಗ ಇವತ್ತು ಜಿಲ್ಲೆಗೂ ನಾ ಫಸ್ಟ್ ಮಂತ್ರಿ ಆದಾಗ ಬೀದರ್ ಉತ್ಸವ ಸ್ಟಾರ್ಟ್ ಮಾಡಿದೆ ಏರ್ಪೋರ್ಟ್ ಇದು ಮಾಡಿದೆ ಮೆಡಿಕಲ್ ಕಾಲೇಜ್ಗೆ ಇದು ಮಾಡಿದೆ ಈಗೂ ಹತ್ತಾರು ಹಲವಾರು ನೀರಾವರಿಗೆ ಹದಿನಾಲ್ಕು ತಿಂಗಳು ಟೈಮ್ ಇತ್ತು ನಮಗೆ ಅದ್ರ ಒಳಗಡೆ ಏನೇನು ರೂಪ ರೂಪರೇಷ್ ಮಾಡಬೇಕು ಮಾಡಿದ್ದೀವಿ ಜಿಲ್ಲಾದ್ಯಂತ ಅಂತ ಕ್ಷೇತ್ರಕ್ಕೆ ಜಿಲ್ಲಾದಕ ವಿಶ್ವವಿದ್ಯಾಲಯ ಹಾಗಾಗಿ ಈ ಇತ್ತೀಚೆಗೆ ದಿನಗಳಲ್ಲಿ ಆ ಏನಾಗ್ಬಿಟ್ಟಿದೆ ಇವತ್ತು ನೋಡಿ ಇಲ್ಲೇ ಕಮ್ಟಣ ಅಂತಿದೆ ನಾವು ಈ ಫಸ್ಟ್ ಗೆದ್ದ ತಕ್ಷಣ ಈ ಈ ಭಾಗದಲ್ಲಿ ಮೂರು ಕೋಟಿ ಒಂದು ಸ್ಕೂಲಿಗೆ ಕೊಟ್ಟಿದ್ದೀನಿ ಮಾಡಲ್ ಸ್ಕೂಲ್ ಆಗ್ಬೇಕು ಅಂತ ಈಗ ನಾವು ಅದೇ ಈ ನಮ್ಮ ಪಂಚರತನದಲ್ಲಿ ಅಳವಡಿಸಿದ್ದೀವಿ ಈ ತರ ನೀರಾವರಿಗೆ ಏನೋ ಒಂದು ದೊಡ್ಡ ಪ್ರಮಾಣದಲ್ಲಿ ರೂಪ್ರೇಷ್ ಮಾಡಿದ್ದೀವಿ ಬಟ್ ಬಿ ಜೆ ಪಿ ಸರ್ಕಾರ ನಮ್ಗೆ ಯಾವುದೂ ಸ್ಪಂದಿಸಲಿಲ್ಲ ಮಾಡಲಿಲ್ಲ ಹಾಗಾಗಿ ಅಭಿವೃದ್ಧಿ ಮತ್ತು ಜನರಿಗೆ ಸ್ಪಂದಿಸೋದೇ ನಮ್ಮ ಗುರಿ ಇದಕ್ ಬಿಟ್ರೆ ಮತ್ತೇನಿದೆ ಈಗ ಸಮೀಕ್ಷೆ ನೋಡ್ತಾ ಇದೀರಿ ನಾವು ಸಮೀಕ್ಷೆಗಳನ್ನ ಮಾಡಿದೀವಿ ಎಪ್ಪತ್ತು ಎಂಬತ್ತು ಕಾಂಗ್ರೆಸ್ ನಿಂದಿರ್ತಾರೆ ಬಿಜೆಪಿ ಅದರಿಂದ ಐದು ಹತ್ತು ಹೆಚ್ಚಿಗೆ ಆಗ್ತದೆ ಮತ್ತೆ ನಿರ್ಣಾಯಕರಾಗಿ ಬರ್ತಾರ ಉಪಮುಖ್ಯಮಂತ್ರಿ ಆಗ್ತಾರ ಬಂಡೆ ಪ್ರಕಾಶ್ನ ಅಭಿಮಾನಿಗಳು ಹೇಳ್ತಾರೆ ಈ ಸಲ ಪಾರ್ಟಿ ಲೀಡರ್ಸು ಹೇಳಿದಾರ ನಿಮ್ಮ ಮಗ ಅಂತ ತಿಳ್ಕೊಂಡು ಅದರಲ್ಲಿ ಬೇರೆ ಮಾತಿಲ್ಲ ಅವ್ರ ಕುಟುಂಬದ ಒಂದು ಸದಸ್ಯನಾಗಿ ಇವತ್ತು ಕೆಲಸ ಮಾಡ್ತಾರೆ ಅದು ನನಗೆ ಬಹಳ ಹೆಮ್ಮೆ ಇದೆ ಆಮೇಲೆ ಅಷ್ಟೇ ಅಲ್ಲ ಇವತ್ತ ಕರ್ನಾಟಕ ರಾಜ್ಯದಲ್ಲಿ ಇವು ಎರಡೂ ಪಾರ್ಟಿ ಈ ಕಡೆ ಕಾಂಗ್ರೆಸ್ಸು ಈ ಕಡೆ ಬಿಜೆಪಿ ಬೇಸತ್ತು ಹೋಗಿದೆ ಹಿಂದೆ ನೋಡಿ ಕಾಂಗ್ರೆಸ್ ಪೂರ್ಣ ಪ್ರಮಾಣದಲ್ಲಿ ಐದು ವರ್ಷ ಆಡಳಿತ ಮಾಡ್ತು ಗೊತ್ತಾಯ್ತ ಯಾವ ಪುರುಷಾರ್ಥಕ ಅವರು ನೂರ ಮೂವತ್ತರಿಂದ ಎಪ್ಪತ್ತೆಂಟು ಜನನೇ ತಂದ್ರಲ್ಲ ರಿಜೆಕ್ಟ್ ಮಾಡಿದವರು ಫೇಲ್ ಆಯ್ತದ ಎಕ್ಸಾಮ್ ಕೊಡ್ಲಾಕ್ ಹೋಯ್ತು ಫೇಲ್ ಆಯ್ತು ತಿರಸ್ಕಾರ ಮಾಡ್ತು ಇವತ್ತು ಯಾವ ಮುಖ ತೊಗೊಂಡು ಹೋಗ್ತಾರೆ ಹೇಳಿ ಎಲ್ಲಾ ಗ್ಯಾರಂಟಿ ಕಾರ್ಡ್ ಅಂತಾರ ಎಲ್ಲಿ ಸರ್ಕಾರ ನಡೀತಾ ಇದೆ ನಿಮ್ದು ರಾಜಸ್ಥಾನ್ ಹಿಮಾಚಲ್ ಪ್ರದೇಶ ಅಲ್ಲಿ ಗ್ಯಾರಂಟಿ ಕೊಡಿ ನಾಳೆ ಬೆಳಿಗ್ಗೆ ಅಲ್ಲಿ ಇಲ್ಲಿ ನೋಡಿ ಇಲ್ಲಿ ಮಾಡಿದೀವಿ ಅಂತ ಹೇಳಿ ನಮ್ದೊಂದು ಈ ಬಿಜೆಪಿನೂ ಅಷ್ಟೇ ನಾಲ್ಕು ವರ್ಷ ಸರ್ಕಾರ ಮಾಡ್ತಾ ಇದ್ದಾರೆ ಹಾಲು ನೋಡಿ ಸಿಲಿಂಡರ್ ಈಗ ನಾವು ಐದು ಕೊಡ್ತೀವಿ ಅಂತ ಹೇಳಿ ಮೂರು ಇವು ಏನ್ ಮನೆ ನಿನ್ ಮಾಡ್ತಾವ ಮಾಡ್ತಾವ್ತಾ ನಾವು ಸಾಲ ಮನ್ನಾ ಅಂಥದ್ದು ಹದಿನಾಲ್ಕು ತಿಂಗಳಿನಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಮನ್ನಾ ಮಾಡಿದೆ ಇವರು ಇವತ್ತಿನ ತನ ಅಂಥ ಯೋಜನೆ ಯಾವ್ದಾರು ತಗೊಂಡು ಬಂದಿದಾರ ರೈತರಿಗೆ ಬಲಪಡಿಸ್ಬೇಕು ಅಂತ ಹೇಳಿ ಏನಿಲ್ಲ ಹಾಗಾಗಿ ಇವತ್ತ ಪ್ರಾದೇಶಿಕ ಪಕ್ಷಕ್ಕೆ ದೇಶದಲ್ಲಿ ಜನ ಬಲ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಇವ್ರು ನೋಡಿ ಉತ್ತರ ಕರ್ನಾಟಕದ ರಾಜಕೀಯನೇ ಬೇರೆ ನಮ್ಮ ದಕ್ಷಿಣ ಸಾರಿ ಉತ್ತರ ಭಾರತದ ರಾಜಕೀಯನೇ ಬೇರೆ ನಮ್ಮ ದಕ್ಷಿಣ ಭಾರತ ಇವತ್ತು ಎಲ್ಲ ಸ್ಟೇಟಲ್ಲಿ ಪ್ರಾದೇಶಿಕ ಪಕ್ಷದ ಇಲ್ಲಿ ಹಾಗಾಗಿ ಈ ಬಾರಿನೂ ನಮಗೆ ಅವರಿಬ್ಬರಿಗೂ ಸಮತೋಲನ ನೋಡಿದರೆ ನಾವು ಒಳ್ಳೆ ಪೊಸಿಷನ್ನಲ್ಲಿ ಜನ ನಮಗೆ ತರ್ತಾರ ಪಕ್ಷವನ್ನೇ ಗಟ್ಟಿಮುಟ್ಟಾಗಿ ಮಾಡಬೇಕು ಆಂಧ್ರದಲ್ಲಿದೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕಡೆ ಇದೆ ಕೆರಲಾ ಹಿಡ್ಕೊಂಡು ಎಲ್ಲ ಹಿಡ್ಕೊಂಡು ಬೇರೆ ನ್ಯಾಷನಲ್ ಪಾರ್ಟಿ ಇವೇ ಇದಾವೆ ಹೋದ ಹಾಗಾಗಿ ಈ ಸಲ ನಮಗೆ ಬಲ ಅಂತ ನಮಗೆ ಈಗ ಮತ್ತೆ ವಿಧಾನಸಭಾ ಪ್ರವೇಶ ಮಾಡ್ತೀರ ಅಂತ ನಿಮ್ಮ ಅಭಿಮಾನಿಗಳು ಖಚಿತ ಭರವಸೆ ಮುಖಾಂತರ ಹೇಳ್ತಾರೆ ಈಗ ಈಗಾಗಲೇ ಆಯ್ಕೆ ಆಗಿದ್ದಾರೆ ಈಗ ಲೀಡ್ಗೆ ನಾವು ನೋಡ್ತಾ ಇದ್ದೀವಿ ಸರ್ ಅಂತೇಳಿ ನಿಮ್ಮ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಮತ್ತು ಈಗ ಒಳ್ಳೆಯ ಉನ್ನತ ಸ್ಥಾನಕ್ಕೆ ಬರ್ತೀರಿ ಉಪಮುಖ್ಯಮಂತ್ರಿ ಆಗುವಂಥ ಯೋಗಾನೂ ಇದೆ ಜನ ನಿಮ್ಮನ್ನು ಕೈ ಬಿಡೋಲ್ಲ ಮತ್ತು ನೀವು ಕ್ಷೇತ್ರಕ್ಕಿಂತಲೂ ರಾಜ್ಯ ರಾಜಕಾರಣದಲ್ಲಿ ತುಂಬ ಬೆಳವಣಿಗೆಯಿಂದ ಎಲ್ಲರ ಜೊತೆ ಅನೋನ್ಯ ಸಂಬಂಧ ಇಟ್ಕೊಂಡು ದ್ವೇಷ ರಾಜಕಾರಣ ಮಾಡಲ್ದೆ ನಯವನಾರವ ವೈವನಾರ ಇವ ನಮ್ಮವ ಅನ್ನುವ ಒಂದು ಶರಣರ ನಾಡು ಮತ್ತು ಈ ಸೂಪಿ ಸಂತರ ನಾಡಿನಲ್ಲಿ ಒಳ್ಳೆಯ ವರ್ಪುತ್ರ ಜನಿಸಿದಿರಿ ಸಾಹೇಬ್ರೆ ನಿಮಗೆ ಜನರ ಆಶೀರ್ವಾದ ಮುಖ್ಯ ಅಷ್ಟ ಯಾವಾಗಲೂ ನೀವು ಅಜಾತ್ ಶತ್ರು ಹೋರಾಟಗಾರ ಹೋರಾಟ ಮನೋಭಾವನೆಯಿಂದ ಬಂದವರು ಯಾರೋ ನಿಮ್ಮ ಮನೆಗೆ ಬಂದ್ರು ವಾಪಸ್ ಖಾಲಿ ಹೋಗಿಲ್ಲ ಇದು ಒಂದು ಅನುಭವ ಮಂಡವಾಗಿದೆ ನಿಮ್ಮ ಮನೆಯಿಂದಲ್ಲ ನಮ್ಮ ತಂದೆಯವರು ಹಿಡ್ಕೊಂಡು ಬಂದಿದೆ ಅದು ಅವ್ರು ರಾಜಕೀಯದಾಗಿದ್ದಿಲ್ಲ ಒಂದೊಂದ್ಸಲ ನನ್ಗೆ ಅನಿಸುತ್ತೆ ಈ ರಾಜಕೀಯ ಬಂದೆ ನಾವು ಏನಾರ ಕಳ್ಕೊ ಯಾಕಂದ್ರೆ ಅವ್ರು ಏನು ಇಲ್ದೋ ಅಷ್ಟು ಮಾಡಿದಾರ ಹಾ ನಾವು ಇಷ್ಟೆಲ್ಲ ಇದ್ಕೊಂಡು ಇನ್ನೂ ಕಮ್ಮಿ ಮಾಡ್ತಾ ಅಂತ ಅನಿಸ್ತಾ ಇದೆ ಇನ್ನು ಹೆಚ್ಚಿಗೆ ಮಾಡ್ಬೇಕ ಅನ್ಸುತ್ತೆಂಟ್ ನೋಡಿ ರಿಲ್ಯಾಕ್ಸ್ ಕೇಳಿ ರಾಜಕೀಯ ನಮ್ ನಮ್ದೇನು ಜೈದಾತಲ್ಲ ಏನಂತ ಇಲ್ಲ ಏನು ನಾವು ಅದು ಏನಂತಾರೆ ವಿರಾಸತನಿಂದ ಬಂದಂತ ಒಂದು ಮತ್ತ ನಮ್ಮ ಪರಿವಾರ ಯಾವತ್ತು ರಾಜಕೀಯ ಪರಿವಾರ ಅಲ್ಲ ಅಲ್ಲ ಹ ತಂದೆಯವರು ಮಾಡಿದಂತ ಒಂದು ಜನಸೇವೆ ಅದು ಸೋಷಿಯಲ್ ವರ್ಕ್ ಅದೇ ನಮಗ್ ದಾರಿ ತೋರ್ಸ್ಕೊಂಡು ರಾಜಕೀಯವಾಗಿ ಜನರ ಉತ್ಸಾಹದಿಂದ ನಮಗೆ ಪರಿವರ್ತನೆ ಆಗಿ ಬಂದಿದ್ವಿ ವಿನಾ ನಮ್ಗೇನು ವಿರಾಸತನಿಂದ ಬಂದಿಂದಲ್ಲ ಉದ್ಯೋಗ ಅಲ್ಲ ಇದು ಜನಸೇವೆ ಮಾಡಬೇಕು ಯಾವತ್ತು ನಿಮ್ಗೆ ನೋಡಿದಿರಿ ನಾನು ನಗ್ ನಗ್ತಾನೆ ಇರ್ತೀನಿ ಜನರ ಜೊತೆಲೇ ಇರ್ತೀನಿ ನೋ ಟೆನ್ಶನ್ ಜನರಿಗೂ ಹೇಳ್ತೀನಿ ಕೇಳಿ ಇದು ಇಂಪಾರ್ಟೆಂಟ್ ಇವತ್ತು ನಾನು ಸೇರ್ತದ್ರು ಹೋದ್ರೆ ನನ್ನ ಭಾಷಣ ಹೆಂಗಿರುತ್ತೆ ಗೊತ್ತಾ ಈಗ ನಾಲ್ಕು ಕ್ಯಾಂಡಿಡೇಟ್ ಇದಾವಪ್ಪ ಎಲ್ಲೋರ್ಗಿಂತ ಒಳ್ಳೆವು ನಾನಿದ್ರೆ ಹಾಕ್ರಿ ಅಂತ ಹೇಳ್ತೇನೆ ಅವ್ರಿಗೆ ಈ ವರ್ಡ್ ಹೇಳ್ತೇನೆ ನಾನು ಈ ಇವತ್ತು ಜನರ ಮಧ್ಯದಲ್ಲಿ ಇದೇ ಮಾತಾಡ್ತೇನೆ ನಾನು ನಾನು ಒಳ್ಳೇದು ಅನ್ಸಿದ್ರೆ ನಾನು ಮಾಡ್ರಪ್ಪ ಗೊದ್ತಾ ಈ ತರ ನಾನು ಇವತ್ತು ಭಾಷೆ ಮಾಡ್ತೇನೆ ಹೌದಾ ಎಲ್ಲೋ ಒಂದ್ ಕಡೆ ನಾನು ಹಿಂಗ ಎಲ್ಲ ಯಾವತ್ತು ಒಳ್ಳೆಯವ್ರು ಬರಬೇಕು ಆ ಗಾಡಿ ನಡೀತಾ ಇರ್ಬೇಕು ಬಾಬಾ ಸಾಹೇಬರು ಹೇಳಿದ್ರಲ್ಲ ರಥ ಏನೋದಲ್ಲ ಕೈಯಲ್ಲಾದ್ರೂ ಮುಂದುವರಿ ಇಲ್ಲವರು ಅಲ್ಲೇ ಹೇಳಿ ಹಿಂದಕ್ಕೆ ತರಬೇಡ್ರಿ ಅಂತಿದ್ರು ಗೊತ್ತಾಯ್ತು ಹಂಗೆ ಅಂದ್ರೆ ನಿಮ್ಮ ನಿರಂತರ ಸದಾ ಕಾಲ ಈ ಬೆಳಗ್ತಾನೆ ಇರೋದು ಜನ ಬರ್ತಾನೆ ಇರಲಿ ಜನ ಸೇವೆ ಮಾಡ್ತೀನಿ ಈ ಜಾತ್ರೆ ಬರೇ ಎಮ್ ಎಲ್ ಎಲ್ಲ ನಿರಂತರ ಜಾತ್ರೆ ನಿರಂತರ ನಿರಂತರ ಹಂಗಿದೆ ಎಲೆಕ್ಷನ್ ಅಂತ ಏನಲ್ಲ ಪ್ರತಿ ದಿನ ಇದು ಅಂದ್ರೆ ಇದೊಂದು ಮಂಟಪ ತಗೊಂಡು ತುಂಬಾ ಖುಷಿ ಆಯ್ತು ಮಂಡಪ ಕಾಸಪ್ಪನವ್ರ ನಿಮ್ ಜೊತೆ ಮಾತಾಡಿದಕ್ಕಾಗಿ ಎಷ್ಟೊಂದು ಖುಷಿಯಿಂದ ನಿಮ್ ಜನಾನು ಎಷ್ಟೊಂದು ಖುಷಿ ಲವಲವಿಕ ಇದಾರ ಒಳ್ಳೇದಾಗ್ಲಿ ಉನ್ನ ಸ್ಥಾನಕ್ಕೆ ಬರ್ರಿ ನೀವು ನಾವು ಹಾರೈಸ್ತೀವಿ ಯಾಕಂದರೆ ದಕ್ಷಿಣ ಇದು ಹೈದರಾಬಾದ್ ಕರ್ನಾಟಕದಲ್ಲಿ ಇನ್ನೂ ಅನೇಕ ಯೋಜನೆಗಳನ್ನು ತೊಗೊಂಬನ್ರಿ ಈಗಾಗಲೇ ಯೋಜನೆಗಳನ್ನ ತಂದಿದ್ದೀರಿ ಸರ್ಕಾರ ಇಲ್ಲದ ಕಾರಣ ಕೆಲವು ಯೋಜನೆಗಳು ನೆನಪುದಿಗೆ ಬಿದ್ದಾವೆ ಈಗ ಮತ್ತೆ ನಿಮ್ಮ ಸರ್ಕಾರ ಬಂದರೆ ಅತ್ಯುತ್ತಮವಾದ ಒಂದು ಸಾಧನೆ ಗುರಿ ತಲುಪಿಸ್ರಿ ಪಂಚರತ್ನ ಹೇಗೆ ಆ ರಭಸದಿಂದ ಹೋಯಿತು ಅದೇ ರೀತಿ ಮುನ್ನುಗ್ಗಿ ಸಾಗಲಿ ಅನ್ನೋದು ನಮ್ಮದು ಆಶೆ ಇದೆ ಒಳ್ಳೇದಾಗಲಿ ಬಂಡೆ ಅವರೇ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ಹೇಳಿಬಿಡಿ ಕೊನೆಯ ಸಂದೇಶ ಜನರಿಗೆ ಇಷ್ಟೇ ನಮ್ಮ ದಕ್ಷಿಣ ಕ್ಷೇತ್ರ ಬೀದರ್ ದಕ್ಷಿಣ ಹಾಗೂ ಕರ್ನಾಟಕ ರಾಜ್ಯದ ಯಾಕಂದರೆ ಎಲ್ಲ ಕಡೆ ಹೋಗುತ್ತೆ ನಿಮ್ಮದು ಇವತ್ತು ಜನ ಪ್ರಾದೇಶಿಕ ಪಕ್ಷ ಆದಂಥ ನಮ್ಮ ಪಕ್ಷಕ್ಕೆ ಬಲ ಕೊಡಬೇಕು ಇವತ್ತು ನಮ್ಮ ಪಂಚರತ್ನ ಯೋಜನೆಗಳೇನವ ಅವು ಇಡೀ ಹಿಂದೂಸ್ತಾನ್ದಾಗೆ ಯಾರೂ ಈ ರೀತಿ ರೂಪಿಸಿಲ್ಲ ಅದು ಐದು ವರ್ಷ ಟೈಮ್ ಬಾಂಡಲ್ಲಿ ಇಂಟರ್ನ್ಯಾಷನಲ್ ಎಜುಕೇಷನ್ಸ್ ಕೊಡ್ತೀವಿ ಹೈಟೆಕ್ ಹಾಸ್ಪಿಟಲ್ಸ್ ಕೊಡ್ತೀವಿ ನಿರೋಧಿಗಳು ಯುವಕರಿಗೆ ಕೊಡ್ತೀವಿ ಮನೆ ಕಟ್ಟಿ ಕೊಡ್ತೀವಿ ಪೆನ್ಷನ್ಗಳು ಹೆಚ್ಚಿಗೆ ಮಾಡ್ತೀವಿ ಸಾ ತೆಲಂಗಾಣ ಮಾಡಲ್ ಥರ ನಾವು ಎಕರೆಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀವಿ ಇವೆಲ್ಲ ಮಾಡದೆ ಇದ್ರೆ ಕೇಳಿ ನಮ್ಮ ಪೂರ್ಣ ಪ್ರಮಾಣ ಬಹುಮತ ಕೊಡಿ ಮಾಡದೆ ಇದ್ರೆ ನಮ್ಮ ಪಾರ್ಟಿ ಲಾಕ್ ಹಾಕೋತೀವಿ ಎಂಬ ನಿಟ್ಟಿನಲ್ಲಿ ಇವತ್ತಿಗೆ ಇವತ್ತಿಗೂ ದೇಶದಲ್ಲಿ ಯಾರು ರಾಜಕಾರಣಿ ಮಾತಾಡಿಲ್ಲ ಕುಮಾರಸ್ವಾಮಿ ಅವರು ಮಾತಾಡಿದ್ರು ಪ್ರತಿಜ್ಞೆ ಮಾಡಿದ್ದಾರೆ ಹಾಗಾಗಿ ಇವತ್ತ ತಮ್ಮ ಭವಿಷ್ಯ ರೂಪಿಸ್ಕೋಬೇಕು ಮನೇಲಿ ಕೂತ್ಕೊಂಡು ಅರ್ಧ ಗಂಟೆ ನಮ್ಮ ಮಕ್ಕಳ ಭವಿಷ್ಯಗೋಸ್ಕರ ನಮ್ಮ ಭವಿಷ್ಯಗೋಸ್ಕರ ಯಾವ ಪಾರ್ಟಿ ಕೈ ಹಿಡಿದಂಬುದು ನಾವು ಯಾವಾಗ ಯಾವಾಗ ನಮಗೆ ಇಪ್ಪತ್ತು ತಿಂಗಳು ಸರ್ಕಾರ ಸಿಗಲಿ ಹದಿನಾಲ್ಕು ತಿಂಗಳು ಸರ್ಕಾರ ಸಿಗಲಿ ನಾವು ಜನರ ಪರವಾಗಿ ಕೆಲಸ ಮಾಡಿ ತೋರಿಸಿದ್ದೀವಿ ಹಾಗಾಗಿ ಈ ಸಲವೂ ಜನ ಖಂಡಿತ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಕೈ ಹಿಡಿತಾರೆ ನಾವು ಯಾವುದೋ ಒಂದು ಹಂಗಿನಿಂದಲ್ಲ ನಮ್ಮದೇ ಆದಂಥ ಶಕ್ತಿನೇ ಸರ್ಕಾರ ಮಾಡ್ತೀವಿ ಎಂಬ ಒಂದು ವಿಶ್ವಾಸ ನಂಬಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ನಡು ಕೊಟ್ಟಿದೆ ಪಂಚರತ್ನ ಯಾತ್ರೆ ದಿನ ಹೌದು ರಿಯಾಕ್ಷನ್ ಯಾಕೆ ನೂರ ಕರ್ನಾಟಕದಲ್ಲಿ ನೂರ ಕರ್ನಾಟಕದಲ್ಲಿ ಎಲ್ಲಿ ಎಲ್ಲಿದೆಯಪ್ಪ ಜೆ ಡಿ ಎಸ್ ಅಂತೀವ್ರು ಇವತ್ತು ಇಡೀ ಜಿಲ್ಲೆಯಲ್ಲಿ ಎರಡು ಮೂರು ನಾಲ್ಕು ಮೂರು ನಾಲ್ಕು ಸೀಟು ಬರ್ತಾ ಇದೆ ಆ ಥರ ಬೆಳೆದಾಗಲಿ ಬಂಡೆಪುರ ನಮಸ್ಕಾರ